ವೆಂಕಟೇಶ್ ಅವರೇ ಹೇಳಿ ಸರ್. ಮಾತುಕತೆಯನ್ನು ಮುಂದುವರಿಸೋಣ. ಖಂಡಿತ. ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಕ್ಕೆ, ಅಪ್ಪು ಅವರ ಬಗ್ಗೆ ಮಾತಾಡೋದಕ್ಕೆ, ಅವರ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ, ನಿಮ್ಮ ಅವರ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡೋದಕ್ಕೆ ಕೊನೆ ಮೊದಲಿಲ್ಲ. ಹೌದು ಸರ್. ಯಾಕೆಂದರೆ ಅದು ದಶಕಗಳ ಕಾಲ ನೀವು ಅವರ ಒಡನಾಟವನ್ನು ಹೊಂದಿದ್ದವರು. ಪ್ರತಿ ದಿನ ಬೆಳಗ್ಗೆ ಅವ್ರನ್ನ ನೋಡ್ತಾ ಇದ್ದವರು, ಅವ್ರ ಜೊತೆ ತಿಂಡಿ ತಿಂತಾ ಇದ್ದವರು. ಹಾಗಾಗಿ ನಿಮ್ಮಲ್ಲಿ ಸಾಕಷ್ಟು ನೆನಪುಗಳಿರುತ್ತೆ. ಆಮೇಲೆ ರಾಜ್ಕುಮಾರ್ ಅವರು ಅಷ್ಟೇ, ತಮ್ಮ ಒಡನಾಡಿಗಳ ಜೊತೆಯಲ್ಲಿ ಅವರಿಗೆ ಏನು ಅನಿಸ್ತೋ ಅದನ್ನು ಮುಕ್ತವಾಗಿ ಮಾತಾಡ್ತಾ ಇದ್ದಂತ. ಹೌದು ಹೌದು. ಹಾಗಾಗಿ ನಮಗೆ ಆ ಅನುಭವಗಳನ್ನು ಕೇಳೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಹೌದು. ಈಗ ನೀವು ರಾಜ್ಕುಮಾರ್ ಅವರಿಗೆ ಈ ಎಕ್ಸರ್ಸೈಸ್ಗಳು ಮಾಡಿಸ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅವರು ಯೋಗ ಮಾಡೋದನ್ನು ಬಿಟ್ಬಿಟ್ಟಿದ್ರ? ಅಂದರೆ ಮಂಡಿ ಆಪರೇಷನ್ ಆಗಿತ್ತು. ಹೌದು. ಅದಾದ ಮೇಲೆ ಯೋಗ ಮಾಡೋದನ್ನು ಬಿಟ್ಬಿಟ್ಟಿದ್ರ? ಅಂದರೆ ಅವ್ರು ಡಾಕ್ಟ್ರು ಒಂದು ಸಲಹೆ ಕೊಟ್ಟಿದ್ರು. ಏನಂದರೆ ಕಾಲು ಮಡ್ಚೋಗಿರಲಿಲ್ಲ ಅಂತ. ಈಗ ನಿಮಗೆ ಗೊತ್ತು, ಕಾಲು ಮಡ್ಚೋಕ್ಕಾಗಲಿಲ್ಲ ಅಂತಂದರೆ ತುಂಬ ಯೋಗ ಕಾಲು ಮಡ್ಚೋ ಯಾವುದೇ ಆಸನಗಳೆಲ್ಲ ಕಾಲು, ಅದು ನಿಮ್ಗೆ ಗೊತ್ತು. ಅದನ್ನು ನನಗೆ ಹೇಳಿದ್ರು ಅಪ್ಪಾಜಿ, ಅಮ್ಮನೇ ಹೇಳಿದರು ವೆಂಕಟೇಶ್ವರ ಈಗ ಅವರು ಯೋಗ ಮಾಡೋಂಗಿಲ್ಲ, ಸ್ವಲ್ಪ ಇದನ್ನು ಮಾಡಿಸಿ ಅಂತ. ಅಂದರೆ ಧ್ಯಾನ ಪ್ರಾಣಾಯಾಮ ಅದೆಲ್ಲ ಮಾಡ್ತಾರೆ. ಅದೆಲ್ಲ 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 ಒಟ್ಟಿನಲ್ಲಿ ಏನಂದ್ರೆ ಮಂಡಿ ಕಾಲು ಯೋಗದ ಅದೆಲ್ಲ ಮಾಡ್ತಾ ಇದ್ರು. ಅದೆಲ್ಲ ಮಾಡ್ತಾ ಇದ್ರು ಅದ್ರ ಆಮೇಲೆ ಒಂದು ಸಲ ಒಂದು ಘಟನೆ ಆಯಿತು ಸರ್. ಇಲ್ಲಿ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ನನಗೆ ಒಂದು ಕುತೂಹಲ, ಈ ಕಾಮನ ಬಿಲ್ಲು ಪಿಕ್ಚರ್ ನೋಡಿದ್ನಲ್ಲ, ಆ ಹೊಟ್ಟೆ ತಿರುಗಿಸೋದು ನಾನು ಕೇಳಬೇಕು ಅನ್ನೋದು ನಾನು ನೋಡಿ ನನಗೆ ಎಷ್ಟು ಖುಷಿ ಕೆಲವೆಲ್ಲ. ಹೌದು, ಕೆಲವೆಲ್ಲ ನೋಡಬೇಕು ಅನ್ನೋದು ಆಸೆ ಇತ್ತು. ಅಪ್ಪಾಜಿ ನನಗೆ ಒಂದ್ಸಲಿ ಆ ಹೊಟ್ಟೆ ತಿರುಗಿಸೋದು ನೋಡಬೇಕಲ್ಲ ಅಂದೆ. ಕಪಾಲ ಭಾತಿ ಹೆಸರು ಗೊತ್ತಿಲ್ಲ ಸರ್ ನನಗೆ. ಅದೇನಾದ್ರು ಬನ್ನಿ ವೆಂಕಟೇಶ್ವರ ಅಂತ ಅಂದ್ಬಿಟ್ಟು ಆ ಹೊಟ್ಟೆನ ಶರ್ಟ್ನ ಟಿ ಶರ್ಟ್ ಹಾಕಿದ್ದೆ ಎಕ್ಸಸೈಸ್ ಜಿಮ್ದು. ಇಲ್ಲಿವರೆಗೂ ಮಡಚಿದ್ರು ಸರ್, ಇಲ್ಲಿವರೆಗೂ ಮಡಚಿಬಿಟ್ಟು ಹಿಂಗೆ ಬಂಡ ಹಿಂಗೆ ಮಂಡಿ ಹತ್ರ ಹಿಂಗೆ ಕಾಲು ಕೊಟ್ಟರೆ ಹಿಂಗೆ ಅಂದ್ರು ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹಿಂಗೆ ನೋಡಿ ನೋಡಿ ಅಂದರು. ನಾನು ಆಯ್ತು ಅಂದ್ಬಿಟ್ಟು ಹಿಂಗೆ ಕೂತ್ಕೊಂಡು ಹಿಂಗೆ ನೋಡಿದೆ ಸರ್, ತಿರುಗ್ತಾ ಇದೆ ಹೊಟ್ಟೆ ಅಂತ. ನಾನು ಶಾಕ್ ಆಗೋಗ್ಬಿಟ್ಟೆ, ಅಪ್ಪಾಜಿ ಹೊಟ್ಟೆ ಒಳಗೆ ಕಾರ ರೂಪದಾಗ ರೂಪ್ತಾ ಇದೆಯಲ್ಲ ಹಂಗೆ ಅವಶ್ಯಕ್ಕೆ ಕೇಳಿದೆ ನಾನು. ಅವರು ಅದು ಆಸನದ ಹೆಸರು ಹೇಳಿದ್ರು, ಮಾಡಿಬಿಟ್ಟು ಹಿಂಗೆ ಮಾಡಿದ್ರು. ನನಗೆ ನಾನು ಪ್ರಾಕ್ಟೀಸ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ನಾನು ಇದು ಮಾಡಿದೆ. ಅದಾಗಲಿಲ್ಲ ಸರ್, ನನಗೆ ಬರಲಿಲ್ಲ. ಅದು ಯೋಗ ಮಾಡೋರಿಗೆ ಬರೋದು, ಉಸಿರನ್ನ ಕೆಲವು ಉಸಿರನ್ನ ಬಿಟ್ಟು ಎಳ್ಕೊಳ್ಳೋಂಥದ್ದು ಬಂತು ಅಷ್ಟೇ, ಅದು ತಿರುಗಿಸೋದು ಬರಲಿಲ್ಲ. ಅದಾದಮೇಲೆ ಇನ್ನೊಂದು ಏನು ಗೊತ್ತಾ ಸರ್, ಅದೆಲ್ಲ ತೋರಿಸಿದ್ರು. ಈ ಸಿಂಹ ಗರ್ಜನೆ ಅಂತ ಅಂದ್ಬಿಟ್ಟು ಒಂದು ಆಸನ ಏನೋ ಇದೆ, ಸಿಂಹ ಥರ ಕೂಗ್ತಾರೆ ಸರ್, ಅದನ್ನು ತೋರಿಸಿದ್ರು ನನಗೆ. ಅಂತ ಒಳ್ಳೆ ಸಿಂಹ ಕೂಗ್ದಂಗೆ ಕೂಗ್ತಾರೆ. ಅದು ಏನಕ್ಕೆ ಅಂದರೆ ವಾಯ್ಸ್ ಕ್ಲಿಯರ್ ಆಗಕ್ಕಂಥದ್ದು, ವಾಯ್ಸ್ ಕ್ಲಾರಿಟಿ, ವಾಯ್ಸು ವಾಯ್ಸ್ ಎಕ್ಸರ್ಸೈಸ್. ಹ್ಞೂ, ಅದು ಅದೆಲ್ಲ ನನಗೆ ತೋರಿಸೋರು ಹೇಳೋರು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್, ಅವ್ರಿಗೆ ಆಪ್ರೇಷನ್ ಆಗಿತ್ತಲ್ಲ ಸರ್, ಆಪ್ರೇಷನ್ ಆಗಿದ್ದು ಎಷ್ಟು ನೋವು ಕೊಡೋದು ಅಂತಂದರೆ ಅವ್ರ ಕಣ್ಣಲ್ಲಿ ಅವಾಗವಾಗ ನೀರು ಬರೋದು. ನಾನು ಇದ್ಕಿದಂಗೆ ಇದು ಯಾಕೆ ಬಜ್ಜಿ ಕಣ್ಣಲ್ಲಿ ನೀರು ಬರ್ತಾ ಇದ್ದೆ, ಸ್ವಲ್ಪ ನೋವು ರೀ, ಈ ಮಂಡಿ ಎಲ್ಲ ಮಾಡಿಸಿದ್ರಲ್ಲ ಅದು ನೋವು ಇನ್ನೂ ಹೋಗಿಲ್ಲ. ನಾನು ಕೇಳಿದೆ ಯಾಕೆ ಅಂತಂದೆ, ಇಲ್ಲಿ ಬನ್ನಿ ಇಲ್ಲಿ ಅಂದರು. ಏನಪ್ಪ ಸೌಂಡ್ ಕೇಳಿಸ್ಕೊಳ್ಳಿ ಅಂದರು. ಈ ಮಂಡಿ ಹತ್ರ ಕಿವಿ ಕೊಟ್ಟೆ ಸರ್, ಈ ಮಂಡಿ ಚಿಪ್ ಇದೆಯಲ್ಲ ಅದನ್ನು ಡೂಪ್ಲಿಕೇಟ್ ಇದು ಒಂಥರ, ಅದೇನೋ ಅವರು ಇನ್ನೊಂದು ಬೇರೆ ರಿಪ್ಲೇಸ್ಮೆಂಟ್ ಮಾಡಿರ್ತಾರೆ. ಅದು ಅವ್ರಿಗೆ ಒಂದು ಸೆಟ್ ಆಗಿರಲಿಲ್ಲ ಆ ನೋವು ಕೊಡೋದಂತೆ. ಅದು ನನಗೆ ಹಿಂಗೆ ಕುಟ್ಟಿ ಕುಟ್ಟಿ ತೋರಿಸೋರು. ಅದು ಯಾವ ಮಟ್ಟ ಕುಟ್ಟಿ ಕುಟ್ಟಿ ಸೌಂಡ್ ಕೇಳಿಸೋದು ಅಂದರೆ, ನಾವು ಇಟ್ಟು ಊಟ ಮಾಡಬೇಕಾದ್ರೆ ಕೆಳಗೆ ಒತ್ತಮಣೆ ಕೊಡ್ತೀವಲ್ಲ, ಆ ಎರಡು ಸೇರಿಸಿ ಹಿಂಗೆ ಸೌಂಡ್ ಮಾಡಿದ್ರೆ ಹೆಂಗೆ ಸೌಂಡ್ ಬರುತ್ತೆ ಒತ್ತಮಣೆ, ಆ ಸೌಂಡ್ ಕೇಳಿಸೋದು ಸರ್. ಅದು ನಾನು ಕೇಳಿಸೋರು. ಅಂದರೆ ಅದು ಮೆಕ್ಯಾನಿಕಲ್ ಡಿವೈಸ್ ಅದು. ಅದಾ, ಅದು ನನಗೆ ಗೊತ್ತಿಲ್ಲ ಪಾಪ. ಅವ್ರು ಹೇಳೋರು ಕಣ್ಣಲ್ಲಿ ಒಂಥರ ನೋವು, ನೋವಿಗೆ ಕಣ್ಣಲ್ಲಿ ಯಾವಾಗಲೂ ಬರೋದು ಇದಿಲ್ಲ ರೀ, ತುಂಬ ನೋವಾಗ್ತಾ ಇದೆ, ಇದು ಯಾಕೋ ಸೆಟ್ ಆಗಲಿಲ್ಲ, ಇದೆಲ್ಲ ಕೆಲವು ನೋವುಗಳು ಯಾಕೆ ಅಂತಂದ್ರೆ ಬಹುದುರ್ಗಂಡು ಪಿಕ್ಚರ್ ಏನೋ ಬಿದ್ದಿದ್ರಂತೆ. ಬಿದ್ದಿದ್ರು ಅದು ನನಗೆ ಹೇಳಿದ್ರು, ಮಕ್ಕಳೆ ಆಗಿ ಬಿದ್ದಿದ್ರು. ಓಹೋ, ತಲೆ ಏನಾದ್ರೂ ಕಲ್ಲಿಗೆ ಹೊಡೆದಿದ್ದಿದ್ರೆ ದೊಡ್ಡ ಅಪಾಯ ಆಗ್ತಾ ಇತ್ತು. ಬಹಳ ಸಲ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ವಾ. ಕಾಣಿಕೆ ಶೂಟಿಂಗ್ ಅಲ್ಲಿ ಒಂದ್ಸರಿ ಕಾರ್ ನಲ್ಲಿ ಹೋಗ್ತಾ ಇದ್ದಾಗ ಇನ್ನೇನು ಕಾರು ಬ್ರೇಕ್ ಫೇಲ್ಯೂರ್ ಆಗುತ್ತೆ, ಎಲ್ಲ ರಾಘವೇಂದ್ರ ಸ್ಮರಣೆ ಮಾಡಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡ್ಕೊಂಡು ಕೊನೆಗೆ ಹೋಗಿ ಸಿನಿಮಾದಲ್ಲಿ ನೋಡ್ತೀವಲ್ಲ ನಾವು, ಅದೇ ರೀತಿ ಒಂದು ಕಡೆ ಹೋಗಿ ಅದು ನಿಂತ್ಕೊಳ್ಳುತ್ತೆ ಕಾರು. ನೋಡಿ, ಅದಾದಮೇಲೆ ಆ ಕುದುರೆ ಮೇಲೆ ಬಿದ್ದಿದ್ದು ಒಂದು ಏಟು, ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಸರ್, ವೀರಪ್ಪನು ತುಂಬ ದೂರ ನಡೆಸೋನಂತೆ. ನಡೆಸೋನು ಅದನ್ನ ಹೇಳಿದ್ರು ನನಗೆ. ಅದನ್ನ ನನ್ನ ಅನುಭವ ಕೆಲವು ಅನುಭವಗಳನ್ನ ತುಂಬ ಕೇಳಿದೆ ನಾನು, ಆ ವೀರಪ್ಪನ ಇದನ್ನ ಅನುಭವಗಳನ್ನ. ಅದು ಯಾವುದೋ ಬಿದಿರ್ತು ತಗೊಂಡು ಕೊಯ್ಯೋ ತೂಬನಂತೆ. ಅದು ಅದಲ್ಲ ಈ ಕೊರಳು, ಅದು ಮ್ಯೂಸಿಕ್ ಅಣ್ಣವ್ರು ಖುಷಿ ಆಗ್ಲಿ ಅಂತ ಅಂತೆ. ಅವ್ರು ಅಣ್ಣವ್ರು ಅನ್ನೋರಂತೆ, ಅಪ್ಪ ನೀನ್ ಫಸ್ಟ್ ನಿಲ್ಸು ನಾನು ಕೇಳಕ್ ಆಯ್ತಲ್ಲ ಅನ್ನೋಂತ. ಅವನ್ಗೇನಂತಂದ್ರೆ ಅವನು ಖುಷಿ, ಅಣ್ಣವ್ರು ಖುಷಿ ಪಡ್ತಾರಲ್ಲ ಅಂತ, ಪೆರೆಯವರೇ ಅಂತ ಮಾತಾಡ್ಸೋನಂತ ಹೇಳಿದ್ರು ಅಣ್ಣವರು. ಈ ಅಪ್ಪ ಫಸ್ಟ್ ನಿಲ್ಸೋದು ನನಗೆ ಕೇಳಕ್ಕೆ ಒಂಥರ ಇದಾಗ್ತಿದೆ, ಒಂಥರ ಆಭಾಸ ಅದೇನೋ ಅಂತಾರಲ್ಲ ಅವ್ರ ಕರ್ಕಶ ಕರ್ಕಶನ. ಅದು ಯಾಕಂದ್ರೆ ಅವರಿಗೆ ಸಂಗೀತ ಜ್ಞಾನ ಇತ್ತು, ಅವ್ನು ಹೇಗೆ ಬಾರಿಸಿದ್ರೆ ಅಲ್ವಾ.
ಅದನ್ನ ಅವ್ರಿಗೆ ಹೇಳೋರಂತೆ, ಅದನ್ನ ಹೇಳಿ ನಿಲ್ಸೋರಂತೆ, ಹಿಂಗೆಲ್ಲ ಊದ್ಬಿಡೋನು ಆಯ್ತಾರೆ. ತುಂಬಾ ಕಿಲೋಮೀಟರ್ ಗಟ್ಟೆ ನಡ್ಸೋನು, ನನಗೆ ಅದು ಆಗ್ತಿರ್ಲಿಲ್ಲ ಅಂತ. ಇದೆಲ್ಲ ಸೇರಿ ಮಂಡಿ ಆಪ್ರೇಷನ್. ಒಂದಿವಸ ಏನಾಯ್ತು, ಪ್ರಾಕ್ಟೀಸ್ ಮಾಡ್ತಾ ಇದ್ದೋ, ಎಕ್ಸಸೈಸ್ ಮಾಡಿಸ್ತಾ ಇದ್ದೆ, ಈ ದನ ಈ ಹಸು ಹಿಡ್ಕೊಂಬಂದು ಅದೇನು ಊತ್ತಾರಲ್ಲ ವಾಲ್ಗ, ವಾಲ್ಗನದು ಕೊಯೋ ಕೊಯೋ ಅಂತ ಊತ್ತಾ ಇದ್ದ. ಏ ಅನ್ಮಸ್ವರ ನಾದಸ್ವರ, ಏ ಹನುಮಂತು ಬಾಯ್ಲಿ ಪಸ್ಟ್ ಅವ್ನು ಯಾರೋ ಅಪಸ್ವರ ನುಡಿಸ್ತಾ ಅವ್ನು ಪಸ್ಟ್ ಅವ್ನಿಗೇನು ಕೊಟ್ಟು ಕಳಿಸ್ಬಿಡು ಅಂದರೆ. ಇವೆಲ್ಲ ಏನಂದರೆ ಅಷ್ಟು ಜ್ಞಾನ ಅವ್ರಿಗೆ ಸಂಗೀತದ ಅದರಲ್ಲಿ ಆಸಕ್ತಿ. ಕಚೇರಿ ಮಾಡೋಷ್ಟು ಸಂಗೀತ ಗೊತ್ತಿತ್ತು ಸರ್ ಅವ್ರ ಮನೆಯಲ್ಲಿ. ಅಪ್ಪಾಜಿ ಅವ್ರದ್ದೇನೋ ಕಾರ್ಯಗಳಿದ್ರೆ ಅವ್ರ ತಂದೆಯವ್ರದ್ದು ಎಷ್ಟು ಚೆನ್ನಾಗಿ ಹಾರ್ಮೋನಿಯಂ ನುಡಿಸೋರು ಅಂದ್ರೆ ಹೌದೌದು ತುಂಬ ಅದ್ಭುತವಾಗಿ. ಹನುಮಂತಾಚಾರ್ ಅಂತ ಒಬ್ಬ ಹಿರಿಯ ಕಲಾವಿದರು, ಅವ್ರ ಜೊತೆಯಲ್ಲಿ ಇವರು ಹಾರ್ಮೋನಿಯಂ, ಅವರು ಯೂನಿವಾಕ್ಸ್ ಅಂತ ಒಂದು ವಾದನ ತಯಾರು ಮಾಡಿದ್ರು. ಸರಿ, ಹಲವು ವಾದ್ಯಗಳನ್ನು ಸೇರಿಸಿ ಒಂದು. ಅವರು ಇವ್ರ ಮನೆಗೆ ಯಾವಾಗ್ಲೂ ಬರ್ತಾ ಇದ್ರು. ಹರಿಕತೆ ಮಾಡ್ತಾ ಇದ್ದಾಗ ಒಂದು ಸಾರಿ ಹನುಮಂತಾಚಾರ್ ಅವರಿಗೆ ಯಾರು ಅವತ್ತು ಹಾರ್ಮೋನಿಯಂ ನುಡಿಸೋರು ಇಲ್ಲ ಅಂದಾಗ, ಅಯ್ಯೋ ನಾನಿದ್ದೀನಲ್ಲ ಅಂತೇಳಿ ರಾಜ್ಕುಮಾರ್ ಅವರೇ ನುಡಿಸ್ತಾರೆ, ಅವ್ರು ಹರಿಕತೆ ಮಾಡ್ತಾರೆ. ನನಗೆ ಗೊತ್ತಿಲ್ಲ, ಒಂದ್ಸಲಿ ಅವ್ರ ಮನೆ ದೇವ್ರ ಪೂಜೆ, ಸತ್ಯನಾರಾಯಣ ಪೂಜೆ, ಅದೇ ಏನೋ ಒಂದು ಅದೇ ವೆಂಕಟರಮಣ ಸ್ವಾಮಿ ಇದು ಶನಿ ಶ್ರಾವಣ ಶನಿವಾರ ಬರ್ತಾರೆ, ಶ್ರಾವಣ ಶನಿ ಆವಾಗ ಆವಾಗ ಅವತ್ತು ಹಾಡಿದ್ರು ಸರ್. ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತಂದರೆ ನಾನು ಆವಾಗಲೇ ಫಸ್ಟ್ ನೋಡಿದ್ದು ಅಪ್ಪಾಜಿಯವರು ಹಾರ್ಮೋನಿಯಂ ಇದನ್ನು ನುಡಿಸ್ತಾರಾ ಅಂತೇಳಿ ನನಗೆ ಗೊತ್ತಿಲ್ಲ, ಕೇಳಿದ್ದೆ ಅಷ್ಟೇ. ಯಾಕಂದರೆ ಅವತ್ತೆಲ್ಲ ಒಂದು ಸಮಾರಂಭ ಅಂದರೆ ದೇವ್ರ ಪೂಜೆ, ನಾನು ಹೋಗಿದ್ವಿ ಪೂಜೆಗೆ, ಅವತ್ತು ತುಂಬ ಚೆನ್ನಾಗಿ ನುಡಿಸಿದ್ರು. ಈಗಲೂ ಇದೆ ಅವ್ರ ಮನೇಲಿ, ಈಗಲೂ ಹಾರ್ಮೋನಿಯಂ ಎಲ್ಲ ಅಲ್ಲಿ ಅವ್ರ ಮನೇಲಿ ಇಟ್ಟಿದ್ದಾರೆ ಒಂದು ಸೈಡಲ್ಲಿ. ಅದಕ್ಕೇನು ಸಪ್ರೇಟ್ ಇದು ಮಾಡಿ ಅವ್ರ ಪ್ರಶಸ್ತಿಗಳಾಗಿರ್ಬೋದು ಹಾರ್ಮೋನಿಯಮ್ಮು ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ ಒಂದು ದಿವಸ ನನ್ನ ಅಪ್ಪಾಜಿಯವ್ರಿಗೆ ಹೇಳಿದೆ, ನಮ್ಮ ತಂದೆಯವರು HLL ಕೆಲಸ ಮಾಡ್ತಾರಲ್ಲ ಸರ್, ಅಲ್ಲಿ ಅವರು ಅವರ ಒಂದು ಜೊತೆಗಾರರು ಹೇಳಿದ್ರಂತೆ, ಸರ್ ನಿಮ್ಮ ಮಗವ್ರು ಹೆಂಗಿದ್ರು ನೀವು ಅಣ್ಣವ್ರ ಮನೆಗೆ ಹೋಗ್ತಾರಲ್ಲ, ನಮ್ಮೊಂದಷ್ಟು ಫೋಟೋಗಳು ಇಡ್ಸ್ಕೊಡಿ ಹಂಗೆ ಹಿಂಗೆ ಅಂತ. ಅದರಲ್ಲಿ ಒಬ್ಬರು ಅರ್ಜುನ್ ಅಂತೇಳಿ ನಮ್ಮ ತಂದೆಯವರ ಆತ್ಮೀಯರು, ಅವರು ಡ್ರಾಮಾ ಆರ್ಟಿಸ್ಟೇ. ಅವರು ಅವ್ರ ತಂದೆ ಅವ್ರ ತಾಯಿಗೆ ಆವಾಗಲೇ ಒಂದು 80 ವರ್ಷ ದಾಟ್ಬಿಟ್ಟಿತ್ತಂತೆ. ಅವರು ಹೇಳೋರಂತೆ, ಮಗ ನನಗೆ ಒಂದೇ ಒಂದ್ಸರಿ ರಾಜ್ಕುಮಾರನ ತೋರಿಸ್ಬಿಡ ನಾನು ಸತ್ತೋಯ್ತೀನಿ ಅಂತ ಅಂದಿದ್ದಂತೆ ಅವರು. ನಮ್ಮ ತಂದೆಯವ್ರ ಫ್ರೆಂಡ್ ಅರ್ಜುನ್ ಅಂತೇಳಿ ಚೆಲ್ ವರ್ಕರ್ ಅವರು, ಅವ್ರು ಬಂದು ನಮ್ಮ ಅಪ್ಪನ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ನಿಮ್ಮ ಮಗನಿಗೆ ಹೇಳಿ ದಯವಿಟ್ಟು ಒಂದ್ಸಲಿ ನಮ್ಮ ತಾಯಿ ಅಪ್ಪಾಜಿಯವ್ರು ನೋಡ್ಬಿಟ್ಟು ನಾನು ಸತ್ತೋಗ್ತೀನಿ ಅಂತಿದ್ದಾರೆ, ಯಾವತ್ತು ಏನಾಗ್ತಾರ ಗೊತ್ತಿಲ್ಲ, ದಯವಿಟ್ಟು ಒಂದೇ ಒಂದ್ಸರಿ ಅವ್ರ ಆಸೆ ಈಡೇರಿಸ್ಬಿಡಿ ಸರ್ ಅಂತ ಅಂದ್ರಂತೆ. ಸರ್ ನಾನು ಮನೆಗೆ ಬಂದಾಗ ವೆಂಕಟೇಶ ಹಿಂಗೆ ಅಂತಿದ್ದಾರೆ ಕಣೋ, ದಯವಿಟ್ಟು ಒಂದು ಸ್ವಲ್ಪ ಒಂದ್ಸಲಿ ನೋಡು ಅಂತ ಅಂದ್ಬಿಟ್ಟು ಆಯಿತು ಅಂತ ಅಂದ್ಬಿಟ್ಟು ಒಂದು 4 ಜನಕ್ಕೆ ಅವರು ಫ್ರೆಂಡ್ಸ್ಗಳನ್ನ ಕರ್ಕೊಬರೋಣ ಅಂತ ಮಾಡಿದ್ರಂತೆ. ಸರ್ ಆಯಿತು ಅಂದ್ಬಿಟ್ಟು ನಾನು ಒಂದು ಕೆಲಸ ಮಾಡಿ ನನ್ನ ಅಪ್ಪಾಜಿಯವ್ರು ಫಸ್ಟ್ ಹೇಳಬೇಕು, ನಾನು ಅದನ್ನು ಆಮೇಲೆ ನಾನು ಹೇಳ್ಬಿಟ್ಟ ಮೇಲೆ ನೀವು ಕರ್ಕೊಬನ್ನಿ ಅಂತ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳಿದ್ರಂತೆ. ನಾನು ಬಂದು ಅಪ್ಪಾಜಿಯವ್ರಿಗೆ ಹೇಳಿದೆ, ಅಪ್ಪಾಜಿ ಇವತ್ತು ನಾನು ಹೇಳ್ಬೋದಾ ಕರೆಸ್ಬೋದಾ ಅಂತ. ಏ ಬೇಡ ಬೇಡ ಇರಿ, ತಲೆ ಸ್ವಲ್ಪ ಡೈ ಹಾಕ್ತೀನಿ ಇರ್ರಿ. ಅವರು ಕೆಲವೆಲ್ಲ ಪಾಪಕ್ಕೆ ತುಂಬ ತಮಾಷೆ ಮಾಡೋರು ನನಗೆ, ಭಾರಿ ಅವರವರು, ಇವತ್ತು ಬೇಡ ನಾಳೆ ಬೆಳಿಗ್ಗೆ ಕರ್ಕೊಬನ್ನಿ, ನಾಳೆ ಕರ್ಕೊಬನ್ನಿ, ಇವತ್ತು ಸ್ವಲ್ಪ ನೀವು ಹೇಳಿದ್ರಲ್ಲ ಡೈ ಹಾಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಫುಲ್ಲು ಡೈಗೆ ಎಲ್ಲ ಶೇವಿಂಗ್ ಮಾಡಿದ್ರು. ಅವತ್ತು ಸ್ವಲ್ಪ ಬಿಳಿ ದಾಡಿ ಎಲ್ಲ ಇತ್ತಲ್ಲ, ಡೈಗೆ ಎಲ್ಲ ಹಾಕಿದ್ರು. ಸರಿ ಮಾಡಿದ ಸಾಯ್ತು ಕರ್ಕೊಬಂದು ಸರ್. ಸರ್ ನಾವು ಹೇಳಿದ 4 ಜನಕ್ಕೆ 4 ಫ್ಯಾಮಿಲಿ ಸರ್ ಬಂದರು ಒಬ್ರಿಗೊಬ್ರು ಕರ್ಕೊಬಂದ್ಬಿಟ್ಟು ಅವ ಮನೆಯೊಳಗೆ ಹಾಲಿತ್ತು ನೋಡಿ, ಅವ್ರು ಕೂತ್ಕೊಳ್ಳೋ ಜಾಗ ಫುಲ್ಲು ಹಾಲು ತುಂಬ್ಕೊಂಡ್ಬಿಡ್ತು ಸರ್. ಅಪ್ಪಾಜಿಯವ್ರು ಬಂದರು, ಎಲ್ಲ ನೋಡ್ಬಿಟ್ಟಿದ್ದೆ, ಓ ವೆಂಕಟೇಶ್ವರೇ ಎಲ್ಲ ನಿಮ್ಮ ಬಳಗನೇ, ನಾವಿರು ನಮ್ಮ ತಂದೆ ಇದ್ರು. ಇಲ್ಲ ಸರ್ ಹಿಂಗೆ ಎಲ್ಲ ನಿಮ್ಮನ್ನ ನೋಡಬೇಕು ಅನ್ನೋರೇ ಅಂತ ಅಂದ್ಬಿಟ್ಟು ಇದು ಮಾಡ್ರೆ. ಅವತ್ತು ಎಲ್ಲರ ಹತ್ರ ಫೋಟೋ ಇಡ್ಸ್ಕೊಂಡ್ರು ಸರ್, ಪ್ರತಿಯೊಬ್ಬರ ಹತ್ರ ಫೋಟೋ ಇಡ್ಸ್ಕೊಂಡ್ರು. ಫೋಟೋ ಇಡ್ಸ್ಕೊಂಡ ಮೇಲೆ ನೀವು ನಂಬಲ್ಲ ಸರ್, ಆ ಅಜ್ಜಿ ಅಪ್ಪಾಜಿಯವರು ಕಾಲು ಆದಮೇಲೆ ಆಮೇಲೆ ಅವರು ಇದಾದ, ಇಲ್ಲ ಈಗಲೂ ಇದ್ದಾರೆ, ಈಗ ಎಷ್ಟು ಈಗಲೂ ಇದ್ದಾರೆ ಸರ್, 90 ವರ್ಷ 100 ವರ್ಷನೋ. ಮೊನ್ನೆ ಅವರು ಮೊಮ್ಮಗಳು ಮದುವೆಗೆ ಹೋದಾಗ ನಾವು ರೇಗಿಸ್ತಾ ಇದ್ವಿ, ನಮ್ಮ ತಂದೆಯವ್ರು ನೋಡಪ್ಪ ಅಪ್ಪಾಜಿಯವ್ರು ನೋಡ್ಬಿಟ್ಟು ನಾನು ಇದಾಗ್ತೀನಿ ಅಂದವ್ರು ಇನ್ನೂ ಬದುಕಿದ್ದಾರೆ. ಅಂದರೆ ಏನಕ್ಕೆ ಅಂತಂದರೆ ಅಷ್ಟು ಅಣ್ಣವ್ರನ್ನ ನೋಡಬೇಕು, ಅವ್ರ ಜೊತೆ ಫೋಟೋ ಇಡ್ಸ್ಕೋಬೇಕು ಅಂತ. ಈಗಲೂ ಸರ್ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಎಲ್ಲರೂ, ಅವ್ರ ಜೊತೆಗಾರರು ಈಗಲೂ ಹೇಳ್ತಾರೆ, ವೆಂಕಟೇಶ ಅವತ್ತು ನೀನು ಕರ್ಕೊಂಡೋಗಿದ್ದೆ ಕಣಪ್ಪ, ನಾವು ಅಣ್ಣವ್ರ ಕಣ್ ತುಂಬ ನೋಡ್ಕೊಂಡು ನಾವು ನೋಡೇ ಇರಲಿಲ್ಲ, ಪಿಕ್ಚರಲ್ಲಿ ನೋಡಿದ್ವಿ, ದೇವ್ರನ್ನ ನೋಡ್ಬಿಟ್ವಿ ಅಂದಂಗೆ ಆಯಿತು ನಮಗೆ. ಅಂದರೆ ಈಗಲೂ ಎಷ್ಟೋ ಜನ ಅಪ್ಪಾಜಿಯವ್ರನ್ನ ದೇವರು ಅಂತ ಪೂಜಿಸ್ತಾರೆ. ಆಮೇಲೆ ಈಗ ನೋಡಿ, ಈ ಪಕ್ಷ ಅವಿವು ಬಂದರೆ ನಮ್ಮ ಸ್ನೇಹಿತರ ಮನೆಗಳಲ್ಲಿ ಅಪ್ಪು ಫೋಟೋ, ಅಪ್ಪಾಜಿಯವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ನೋಡಿ ಸರ್, ಅಪ್ಪಾಜಿಯವ್ರ ಕಾಲವಾಗಕ್ಕೆ ಒಂದು ದಿವಸ ಬಿಫೋರ್ ಅವ್ರಿಗೆ ಎಕ್ಸಸೈಸ್ ಮಾಡಿಸಿದ್ದೆ. ಅವತ್ತು ಅದೇ ಹೇಳಿದ್ನಲ್ಲ, ರಾಜ್ಕುಮಾರ್ ಅವ್ರ ಅಣ್ಣವ್ರದ್ದು ಇಫ್ ಯು ಕಂಪ್ಲೇಸ್ ಸಾಂಗ್ ಬಂತು ಕೇಳಿದೆ ಅಂತೇಳಿ, ಅದಾದಮೇಲೆ ಅಪ್ಪಾಜಿಯವ್ರ ಕಾಲವಾದರು ಸರ್. ಆ ಜನಗಳು ಸರ್ ನೀವು ನಂಬಲ್ಲ,
ನನ್ನ ಲೈಫಲ್ಲಿ ಆ ಥರ ಜನ ನೋಡಲ್ಲ ಸರ್, ನನ್ನ ಜೀವನದಲ್ಲೇ ಆ ಥರ ನೋಡಲ್ಲ ಸರ್. ನಾನು ಆ ಅಪ್ಪಾಜಿಯವರ ಒಂದು ಏನು ಪಾರ್ಥಿವ ಶರೀರನ ತೊಗೊಂಡೋಗ್ಬೇಕಾದ್ರೆ ಫಸ್ಟ್ ಟೈಮು ಹಾಸ್ಪಿಟ್ಲಿಂದ ಇದಕ್ಕೆ ಬಂದಿದ್ರು ಸರ್, ಪೂರ್ಣಪ್ರಜ್ಞ ಗ್ರೌಂಡಿಗೆ ಬಂದರು. ಹೌದು, ಅದು ನಿಮಗೂ ಗೊತ್ತು. ಗೊತ್ತು ಗೊತ್ತು. ಒಂದು ಆ್ಯಂಬ್ಯುಲೆನ್ಸಲ್ಲಿ ಬಂತು. ಬಂದ ತಕ್ಷಣವೇ ಅಲ್ಲೇ ಇದ್ವಿ ನಾನು, ಅಪ್ಪು ನನಗೆ ಒಂದು ಮಾತು ವೆಂಟೇಜ್ ವೆಂಟೇಜ್ ಆ ಕಡೆ ನೀವು ಈ ಕಡೆ ಬನ್ನಿ, ಈ ಕಡೆ ಬನ್ನಿದ್ದು ಯಾಕೆ ಅಂತಂದರೆ ಅದು ಚಿಕ್ಕದು ಸರ್ ವ್ಯಾನು, ಕೈ ಕಾಲು ಒಬ್ಬರು ಕಿತ್ಕೊಂಡು ಹೋಗ್ಬಿಡೋರು ಸರ್ ಅವತ್ತು, ಅಷ್ಟು ಜನ ಸರ್ ಕೈನ ಎಳಿತಾ ಇದ್ದಾರೆ. ಅಪ್ಪು ಈ ಕಡೆ ಎತ್ಕೊಂಡು ವೆಂಕಟೇಶ್ ವೆಂಕಟೇಶ್ ಕೈ ಎಳಿತಾರೆ ನೋಡಿ 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 ಅಂತ ನಾನು ಅವ್ರ ಕೈ ಬಿಡಿಸ್ತಾ ಇದ್ದೀನಿ ಸರ್, ಅವ್ರನ್ನ ಕೈನ ಅಪ್ಪಾಜಿ ಅಪ್ಪಾಜಿ ಅಂತ ಕೈ ಎಳಿತಾ ಇದ್ದಾರೆ. ಈ ಇದು ಹಾಕಿದ್ರಲ್ಲ ಸರ್ ಡ್ರಿಪ್ಸ್, ಅವ್ರಿಗೆ ಅಲ್ಲಿಂದ ಅವರು ಒಂದು ಸ್ಟಿಕ್ಕರ್ ಅಂಟಿಸಿ ಅಂಟಿಸಿದ್ರು, ಬ್ಲಡ್ ಬರ್ತಾ ಇದೆ ಸರ್. ನಂದು ವೈಟ್ ಬಟ್ಟೆ ಅವತ್ತು, ಒಂಥರ ಬಿಸ್ಕೆಟ್ ಕಲರ್ ಶರ್ಟ್ ಹಾಕೊಂಡೋಗಿದೆ, ಅದು ಟಚ್ ಆಗಿ ಆಗಿ ನನ್ನ ಶರ್ಟು ಇಷ್ಟು ಬ್ಲಡ್ ಆಗಿಬಿಟ್ಟಿತ್ತು ಸರ್ ಅಪ್ಪಾಜಿಯವ್ರ ಬ್ಲಡ್ ಸರ್. ನಾನು ತಿಂಗಳಾರ್ಗಟ್ಟೆ ಇಟ್ಟಿದ್ದೆ ಆ ಶರ್ಟ್ನ, ಇದು ಅಪ್ಪಾಜಿಯವ್ರದ್ದು ಬ್ಲಡ್ ಇದು ಅಂತ. ಯಾಕಂದ್ರೆ ಅಷ್ಟು ಅಂಟ್ಕೊಂಡ್ಬಿಟ್ಟು ನನಗೆ ಗೊತ್ತೇ ಇಲ್ಲ, ಇವ್ರು ಎಳಿತಾರ ಜನ ಕೈ ಹಿಡಿದು ಎಳಿತಾ ಇರೋದು ಆ ಬ್ಲಡ್ ಬಂದ್ಬಿಟ್ಟು ನನ್ನ ಶರ್ಟ್ಗೆಲ್ಲ ಆಗ್ಬಿಡಿತ್ತು ಸರ್. ಆಮೇಲೆ ಮನೆ ಖಾಲಿ ಏನು ಮಾಡಿದ್ರೆ ದಿಲ್ಲೋಯ್ತು ಕನ್ಫ್ಯೂ ಇದಾಗೋಯ್ತು, ಅದು ಅಷ್ಟು ಇದಾಗಿತ್ತು. ಅವತ್ತು ಅದಾದಮೇಲೆ ಏನು ನಡೀತು ನಿಮಗೆ ಘಟನೆ ಗೊತ್ತು ಸರ್? ಸರ್ ಕಂಠೀರುವ ಶ್ರೀಯೋಗ ತಗೋಬರ್ಗೂ ತಗೊಂಬರೋವರೆಗೂ ಹೆಂಗಸರಿಂದ ಗಂಡಸರಿಂದ ಎಷ್ಟು ಜನ ಪೊಲೀಸ್ನವ್ರು ಹೊಡಿತಾ ಇದ್ದಾರೆ ಸರ್. ಒಬ್ಬ ಪೊಲೀಸು ಒಬ್ಬ ಮನುಷ್ಯನಿಗೆ ಅಪ್ಪಾಜಿ ಅಪ್ಪಾಜಿ ಅಂತಿದ್ದ, ಅವ್ನಿಗೆ ಹೊಡೆದಟ್ಗೆ ನಾ ಬ್ಲಡ್ ಬರ್ತಾ ಇದೆ, ಅದೇ ರಿವರ್ಸು ಕಡ್ಡಿನ ಕಿತ್ಕೊಂಡು ಪೊಲೀಸ್ನವ್ರು ಹೊಡೆದಿದ್ದಾರೆ. ಅಷ್ಟು ಜನ ಉಚ್ಚರಾಗ್ಬಿಟ್ಟಿದ್ರು ಅವತ್ತು, ಅಷ್ಟು ಜನ ಅಷ್ಟು ಗಲ್ ಸರ್. ಇದುವರೆಗೂ ನಮ್ಮ ಹೇಳ್ತೀನಲ್ಲ ಸರ್, ಆ ಥರ ಒಂದು ಜನ, ಆ ಥರ ಒಂದು ಅಭಿಮಾನ ನಾವು ಇನ್ನು ಲೈಫಲ್ಲಿ ಇನ್ಯಾವ ನಟನೆಗೂ ಯಾವ ಕಲಾವಿದನಿಗೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅದು ಅಪ್ಪು ಪ್ರೂವ್ ಮಾಡಿದ್ರು ಸರ್, ಅಪ್ಪು ಪ್ರೂವ್ ಮಾಡಿದ್ರು. ಯಾಕೆಂತಂದರೆ ಅದಾಯ್ತಲ್ಲ ಸರ್, ಈಗಲೂ ಗ್ಯಾಪ್ ಇದೆ. ಅಪ್ಪಾಜಿಯವ್ರಿಗೆ ಒಂದು ದಿವಸ ಗ್ಯಾಪ್ ನನಗೆ ಎಕ್ಸಸೈಸ್ ಮಾಡಿಸಿ, ಅಪ್ಪಗೂ ನನಗೂ 3 ದಿವಸ ಗ್ಯಾಪು ಸರ್. ವಜ್ರೇಶ್ವರಿ ಅವತ್ತೆಲ್ಲ ಎಲ್ಲ ಆಗಿದ್ದು ಸ್ವಲ್ಪ ಗ್ಯಾಪ್ ಆಗಿತ್ತು. ವಜ್ರೇಶ್ವರಿ ಸಂಸ್ಥೆಗೆ ಹೋದೆ, ವಜ್ರೇಶ್ವರಿ ಸಂಸ್ಥೆಗೆ ನಾನು ನಮ್ಮ ಸ್ನೇಹಿತರು ಒಬ್ಬರು ಹೋದ್ವಿ. ಅವತ್ತು ಹೋಗಿ ಮಾತಾಡಿಸ್ಕೊಂಡು ನಾನು ಬಂದೆ ಸರ್. ಅವ್ರು ಒಂದು ಮಾತಂದರು, ವೆಂಕಟೇಶ್ ಇದು ಶಿವಣ್ಣಂದು ಭಜರಂಗಿ ಏನೋ ಯಾವುದು ಪ್ರಮೋಷನ್ ನಡೀತಾ ಇತ್ತು, ಅವತ್ತು ಭಜರಂಗಿ 2 ಏನೋ ಪ್ರಮೋಷನ್ ನಡೀತಾ ಇತ್ತು, ಇದೆಲ್ಲ ಮುಗಿಸ್ಕೊತೀನಿ, ಮುಗಿಸ್ಕೊಂಡು ಪಿತೃಪಕ್ಷ ಒಂದು ಬಂತು ಅವತ್ತು, ಇದೆಲ್ಲ ಆದಮೇಲೆ ಫೋನ್ ಮಾಡ್ತೀರಿ ಅಂತ ಹೇಳಿದ್ದೆ ಇಷ್ಟೇ ಸರ್. ಅದಾದಮೇಲೆ 3ನೇ ದಿವಸಕ್ಕೆ ಅವರಿಲ್ಲ ಸರ್. ನಾನು ಈಗಲೂ ಕೇಳ್ತಾರೆ ಜನ, ಅಲ್ಲ ನೀವು ಅಷ್ಟೆಲ್ಲ ಎಕ್ಸಸೈಸ್ ಮಾಡಿಸ್ತಿದ್ರಲ್ಲ ಅವರು ಸಣ್ಣ ಹಂಗಾದ್ರಲ್ಲ ಅಂತ. ನಾನು ಒಂದು ಹೇಳೋದು ಸರ್ ಈ ವಿಚಾರದಲ್ಲಿ ಕೆಲವು ಜನಗಳಿಗೆ, ಆಡಿಯನ್ಸ್ಗೆ ನಾನು ಕೆಲವು ಉತ್ತರ ಕೊಡಲೇಬೇಕು. ಯಾಕೆ ಅಂತಂದರೆ ಎಷ್ಟೋ ಒಂದು ವಿಡಿಯೋ ಇದರಲ್ಲಿ ಎಕ್ಸಸೈಸ್ ಬಗ್ಗೆ ಅಪ್ಪುನೇ ಹೇಳಿದ್ದಾರೆ, ಚೆನ್ನಾಗಿ ವಾಕ್ ಮಾಡಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ ಅಂತ. ಕೆಲವರು ಯಾವ ರೀ ಮಟ್ಟಿಗೆ ಅಪಪ್ರಚಾರ ಮಾಡಿದ್ದಾರೆ ಅಂತಂದರೆ, ಎಕ್ಸಸೈಸ್ ಮಾಡಿಬಿಟ್ರೆ ಜೀವ ಓಟೋಗುತ್ತೆ, ಎಕ್ಸಸೈಸ್ ಮಾಡಿಬಿಟ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೇಳಿ, ಅದೆಲ್ಲ ಸುಳ್ಳು ಸರ್. ಸರ್ ನೋಡಿ, ಎಲ್ಲಾನು ಮೀರಿ ಒಂದು ಭಗವಂತ ಅನ್ನೋನು ಒಬ್ಬ ಇದ್ದಾನೆ ಸರ್. ಹೌದು, ಅದನ್ನು ಮೀರಿ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದು ಜನಗಳಿಗೆ ಒಂದು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಎಕ್ಸಸೈಸೇ ಆಗಿರ್ಬೋದು, ಒಂದು ಜಿಮ್ ಆಗಿರ್ಬೋದು, ಅದ್ರ ಮೇಲೆ ನೀವು ಅದನ್ನು ಗೂಬೆ ಕೂರ್ಸಕ್ಕೆ ಹೋಗಬೇಡಿ. ಸರಿಯಾದ ಗುರುಗಳನ್ನು ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ವಿಷಯ ತಿಳ್ಕೊಂಡು ಮಾಡಬೇಕು. ಆಮೇಲೆ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಲ್ವಾ, ಕರೆಕ್ಟ್ ಅಲ್ವಾ? ಅತಿ ಆದರೆ ಅಮೃತವೂ ವಿಷ ಅಂತ ದೊಡ್ಡ. ಕೆಲವರು ಈಗಲೂ ಅಪ್ಪು ಎಕ್ಸಸೈಸ್ ಮಾಡಿದ್ದಾಗ ಅದು ಆಗಿದ್ದಕ್ಕೆ ಹಿಂಗಾಯ್ತು ಅಂತ ಅಂತಾರೆ. ಸರ್ ನಾನು ಮಾಡಿಸ್ತಾ ಇದ್ದಿದ್ದು ಒಂದು ಕಾಲದಲ್ಲಿ ಅಂದರೆ ಅಪ್ಪು ಸಿನಿಮಾಗೆಲ್ಲ ಅವಾಗಿಂದ ಎಲ್ಲ ಬಂದಿದ್ದು ಕಮ್ಮಿ ಅಂದರೆ 2-2.5 hours ಮಾಡಿಸ್ತಾ ಇದೆ. ಅವ್ರು ಅವತ್ತು ಮಾಡಿದ್ದು ಎಷ್ಟೊತ್ತು ಅಂತಾರೆ, ಬರೀ ಒಂದು 1/2 hours 1 hour ಮಾಡಿರ್ತಾರೆ. ಅದೇನು ಅಂಥ ಹೆಚ್ಚೇನಲ್ಲ ಸರ್, ಏನೇಳಿ ಅಂಥ ಹೆಚ್ಚೇನಲ್ಲ. ಸೊ ಆ ಒಂದು ಇದು ಅದರಿಂದ ಹಿಂಗಾಯಿತು ಅಂತಂತಾರೆ. ನಾವು ಹೇಳೋದು ಒಂದು ಏನಂದರೆ, ಸುಮ್ಮನೆ ಅಪಪ್ರಚಾರ ಮಾಡೋದು ಅಲ್ವಾ. ಈಗ ನಾನು ನೋಡ್ತಾ ಇದ್ದೀನಿ ಟಿವಿಗಳು, ಈಗ ಅವ್ರ ಮೇಲೆ ಅಪಪ್ರಚಾರ ಮಾಡಿ ಏನು ಸರ್ ಗಲಾಟೆ? ಈಗ ಅಪ್ಪು ಆಗಿರ್ಬೋದು ಏನೋದು ಮನೆ ನೋಡಿದೆ, ಆ ದರ್ಶನ್ ಅಭಿಮಾನಿಗಳು ಅವ್ರದ್ದು ಗಲಾಟೆಗಳು ಏನು. ನಾನು ಹೇಳೋದು ಎಲ್ಲ ಚೆನ್ನಾಗಿದ್ರು ಸರ್, ಎಲ್ಲ ಒಂದಾಗಿದ್ದಂಥವ್ರು. ಈ ಜನಗಳು ಸ್ವಲ್ಪ ನಮ್ಗೇನು ಮಾಡ್ತಾರೆ ಅಂದರೆ, ಕೆಲವು ಕನ್ಫ್ಯೂಸ್ ಮಾಡಿ ಸ್ವಲ್ಪ ಈ ಆಗದೇ ಇರೋರಾಗಿರ್ಬೋದು, ಇನ್ನೊಬ್ಬರು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನಾನು ಕೇಳೋಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ನೋಡಿ ಮಾತೆತ್ತಿದ್ರೆ ಗಲಾಟೆ. ಹೌದು, ವಿಕೃತ ಮನಸ್ಸು ಅಂತ ಹೇಳ್ತೀವಿ ಅದಕ್ಕೆ. ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಕೂಡ ಎಷ್ಟೋ ಆತ್ಮೀಯತೆಯಿಂದ ಇದ್ರು ಅಲ್ವಾ ಸರ್, ಒಬ್ರಿಗೊಬ್ರಿಗೆ ಪರಸ್ಪರರಿಗೆ, ಇವರಿಗೆ ಅವ್ರ ಮೇಲೆ ಒಂದು ಸೋದರ ಭಾವ ಇತ್ತು, ಅವರಿಗೆ ಇವ್ರ ಮೇಲೆ ಒಂದು ಗುರು ಭಾವ ಇತ್ತು, ಅವರವರು ಚೆನ್ನಾಗೇ ಇದ್ರು ಅಲ್ವಾ. ಆದರೆ ಹೊರಗಡೆ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು, ನಾವು ಅಭಿಮಾನಿಗಳೇ. ನಾವು ವಿಷ್ಣುವರ್ಧನ್ ಅವರ ಚಿತ್ರಗಳನ್ನು ನೋಡ್ತಿದ್ವು, ರಾಜ್ಕುಮಾರ್ದು ನೋಡ್ತಿದ್ವು, ಕನ್ನಡದಲ್ಲಿ ಯಾವುದೇ ಚಿತ್ರ ಬಂದರೂ ನೋಡ್ತಿದ್ವು. ಹೌದು, ರಾಜ್ಕುಮಾರ್ ಅವರ ಬಗ್ಗೆ ಒಂದು ವಿಶೇಷವಾದ ಒಲವು ಅಭಿಮಾನ ಯಾಕಿದೆ ಅಂದರೆ, ಅವರು ನಿರ್ವಹಿಸಿದಂಥ ಅಷ್ಟು ಆ ವೈವಿಧ್ಯಮಯವಾದ ಪಾತ್ರಗಳು, ಜೊತೆಗೆ ಅಷ್ಟು ವರ್ಷಗಳ ಕಾಲ ಅವರು ಚಿತ್ರಗಳಲ್ಲಿ ಅಭಿನಯಿಸೋದರ ಜೊತೆಗೆ ನಾಡು ನುಡಿಗೆ ಸೇವೆ ಸಲ್ಲಿಸಿದ್ರಲ್ಲ, ಇದೆಲ್ಲವನ್ನು ಅವರು ನಗನಗತಾನೆ ಮಾಡ್ಕೊಂಡು ಹೋಗಿದ್ದು, ಎಲ್ಲರನ್ನೂ ಸ್ನೇಹ ಭಾವದಿಂದ ನೋಡಿದ್ದು, ಅದಕ್ಕಾಗಿ ನಾವು ಅವ್ರನ್ನ
ಅಭಿಮಾನಿಸ್ತೀವಿ ಹೊರತುನು ಇನ್ಯಾರೋ ಒಬ್ಬ ಕಲಾವಿದ ಮುಂದೆ ಬರ್ತಾನೆ ಅಂಥೇಳಿ ಆ ಕಲಾವಿದನ್ನ ತೇಜೋವಧೆ ಮಾಡೋದು ಇಂಥದ್ದನ್ನು ನಿಜವಾದ ರಾಜ್ಕುಮಾರ್ ಅಭಿಮಾನಿಗಳು ಯಾರೂ ಮಾಡಲ್ಲ, ನಿಜವಾದ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಯಾರೂ ರಾಜ್ಕುಮಾರ್ ಅವ್ರನ್ನ ಬ್ಲೇಮ್ ಮಾಡಲ್ಲ. ಈ ವಿಕೃತ ಮನಸ್ಸಿನವ್ರು ಕೆಲವರು ಇದಾರಲ್ಲ, ಅವರು ಇಬ್ಬರ ಮಧ್ಯದಲ್ಲಿ ಕಂದಕವನ್ನು ಸೃಷ್ಟಿ ಮಾಡಿದ್ರು, ಅದಕ್ಕೆ ಸ್ವಲ್ಪ ಚಿತ್ರರಂಗದ ವ್ಯಕ್ತಿಗಳು ಕೆಲವರು ಶಾಮೀಲಾಗಿದ್ದರು, ಜೊತೆಗೆ ಪತ್ರಕರ್ತರ ಒಂದು ಹಿಂಡಿತ್ತು, ಅವರಲ್ಲೂ ಬಳಗಗಳಿತ್ತು, ನಾವೇ ಹೆಚ್ಚು ಅನ್ನೋದಿತ್ತು. ಅವರು ಮಾಡಿದ ಎಲ್ಲ ಇದರಿಂದಾಗಿ ಕಿತಾಪತಿಯಿಂದ ಇವತ್ತಿಗೂ ಅದು ಒಂದು ರೀತಿಯಲ್ಲಿ ಮುಂದುವರ್ಕೊಂಡು ಬರ್ತಾ ಇದೆ. ಅವನ್ನೆಲ್ಲ ದೂರ ಮಾಡಬೇಕು ಅಂತಲೇ ನಾವು ಸಾಕಷ್ಟು ಅಧ್ಯಯನ ಮಾಡಿ ಅದ್ರ ವಿಚಾರಗಳನ್ನು ಹೇಳ್ತಾ ಇದ್ದೀವಿ, ಆದರೂ ಎಷ್ಟೋ ಜನ ಅದನ್ನು ನಂಬಲ್ಲ. ನೋಡಿ ಈಗ ನೋಡಿ ದರ್ಶನ್ ಇವರ ಅಭಿಮಾನಿಗಳು ಅಂತ ಹೇಳಿಕೊಂಡು ಅಲ್ಲಿ ಶುರುವಾಗ್ತದೆ. ಸರ್, ಅಪ್ಪು ಅವ್ರ ಫಿಲಮಲ್ಲಿ ದರ್ಶನ್ ಗೆಸ್ಟ್ ಅಪಿಯರೆನ್ಸ್ ಮಾಡಿಲ್ವಾ ಸರ್? ಎಷ್ಟು ಚೆನ್ನಾಗಿ ಸರ್, ಒಂದು ವಿಚಾರ ಏನು ಗೊತ್ತಾ ಸರ್, ಅಣ್ಣವ್ರ ಮನೇಲಿ ಯಾರೇ ಬರಲಿ ಪ್ರತಿಯೊಬ್ರು ಯಾರು ಎಷ್ಟು ಚೆನ್ನಾಗಿ ಮಾತಾಡ್ರಿ, ಜೊತೆಗೆ ಅವ್ರು ಊಟ ಮಾಡಿಸ್ದೇ ಕಳಿಸ್ತಾ ಇರಲಿಲ್ಲ. ಊಟ ಮಾಡಿಸ್ದಿರ ಊಟ ಫಸ್ಟ್ ಕೇಳೋರು ಅಪ್ಪಾಜಿ ಆಗಲಿ ಅಪ್ಪು ಹೋಗಲಿ, ಊಟ ಮಾಡಿದ್ರ ಬನ್ನಿ ಊಟ ಮಾಡಿ ಸರ್. ಅವ್ರಿಗೆ ಅಪ್ಪಾಜಿ ಅವ್ರಿಗೆ ಅಪ್ಪುಗೆ ನಾನ್ ವೆಜ್ ಅಂದ್ರೆ ಇಷ್ಟ, ನಿಮಗೆ ಗೊತ್ತು. ಒಂದು ದಿವಸ ಏನಾಯಿತು ಸರ್, ಹಿಂಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಅವ್ರಿಗೆ ನಾನ್ ವೆಜ್ ಇಷ್ಟ ಅಂತ ನಾನು ಅವ್ರ ಅಪ್ಪಾಜಿ ಅವ್ರಿಗೆ ಒಂದು ಮಾತಂದೆ, ಅಪ್ಪಾಜಿ ನಮ್ಮ ತಾಯಿ ತುಂಬ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಹಂಗಂತೇಳಿ, ಹಂಗ್ರೆ ಮಾಡಿಸ್ಕೊಂಡು ತಗೊಬನ್ನಿ ಅಂತಂದರು ನನಗೆ ಅಪ್ಪಾಜಿ ಅವರು. ಸರ್, ಮಾರನೇ ದಿವಸ ಅಮ್ಮನಿಗೆ ಹೇಳಿದೆ, ಮಾರನೇ ದಿವಸ ನಾನ್ ವೆಜ್ನ ಮಾಡಿಸ್ಕೊಂಬಂದೆ ಸರ್. ಅವತ್ತು ಬುಧವಾರ, ಈಗಲೂ ಜ್ಞಾಪಕ ಇದೆ, ಅವತ್ತು ಬುಧವಾರ ಬೆಳಿಗ್ಗೆ ಎಲ್ಲ ನಾನು ಹೋಗ್ಬೇಕಾರೆ ತಗೊಂಡೋಗಿ ಕೊಟ್ಟೆ, ತಗೊಂಡೋಗಿ ಕೊಟ್ಟ ಮೇಲೆ ಅವತ್ತು ಊಟ ಮಾಡಿದ್ದಾರೆ. ಮಾರನೇ ದಿವಸ ಗುರುವಾರ ಹೋದೆ ಎಕ್ಸಸೈಸ್ ಮಾಡಿಸಿ, ವೆಂಕಟೇಶ್ ಅವರೇ ನಿನ್ನೆ ತಿಂದು ಇನ್ನೂ ಸ್ವಲ್ಪ ಇಡ್ಸಿದ್ದೀನಿ, ಇವತ್ತು ಗುರುವಾರ ರಾಯರ ವಾರ ನಾನು ತಿನ್ನಲ್ಲ, ಫ್ರಿಡ್ಜಲ್ಲಿ ಇಡ್ಸಿದ್ದೀನಿ, ನಾಳೆ ತಿಂತೀನಿ ಶುಕ್ರವಾರ. ಅಂದರೆ ಅವ್ರಿಗೆ ಅಷ್ಟು ಇಷ್ಟ. ಮತ್ತು ಇನ್ನೊಂದೇನು ಗೊತ್ತಾ ಸರ್, ಅವರು ಅಪ್ಪಾಜಿಯವ್ರ ಜೊತೆ ನಾವು ಊಟಕ್ಕೆ ಕೂತ್ಕೋತಿದ್ವಿ ನಾನ್ ವೆಜ್ ಊಟಕ್ಕೆ, ಎರಡು ಪಂಕ್ತಿಯಾಗಿ ಮೂರನೇ ಪಂಕ್ತಿ ಹೇಳೋರು ತುಂಬ ಚೆನ್ನಾಗಿ ಊಟ ಮಾಡೋರು. ಆಮೇಲೆ ಯಾರೇ ಬರಲಿ, ಅಪ್ಪನೇ ಆಗಲಿ, ನಮ್ಮನ್ನು ಒಂದು ದಿವಸ ಸರ್ ಟಿಫನ್ ಮಾಡಿಸಿ ಆಸೆ ಕಡಿಸ್ತಿರಲಿಲ್ಲ, ಕಾಫಿ ಕುಡಿದು ಆಸೆ ಕಡಿಸ್ತಿರಲಿಲ್ಲ, ಯಾರೇ ಒಬ್ಬ ವ್ಯಕ್ತಿ ಬರಲಿ ಊಟ ಮಾಡಿ ಫಸ್ಟು ಅನ್ನೋರು. ಇವತ್ತು ಅಂಥ ಒಂದು ವ್ಯಕ್ತಿತ್ವಕ್ಕೆ ಅಪ್ಪಾಜಿಯವ್ರಿಗಾಗಲಿ ಅಪ್ಪುವವ್ರಿಗಾಗಲಿ ಈ ಜನಗಳು ಗೊತ್ತಿಲ್ದಿರ, ಅವ್ರ ಮನಸ್ಸು ಗೊತ್ತಿಲ್ದಿರ ಬೇರೆ ಬೇರೆ ಥರ ಮಾತಾಡ್ತಾರೆ, ಇದು ಯಾವ ಮಟ್ಟದಕ್ಕೆ ಸರಿ ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಸರ್. ಸರ್, ಈಗಲೂ ನೋಡಿ ದರ್ಶನ್ ಅವರೇ ಆಗಲಿ ಅಪ್ಪುವವರಾಗಲಿ ಯಾರೇ ಆಗಲಿ ಅಷ್ಟು ಆತ್ಮೀಯವಾಗಿದ್ರು, ಇವ್ರು ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾರೆ ಅಂತ ನಾನು ಈಗಲೂ ನಾನು ಯೂಟ್ಯೂಬಲ್ಲೂ ಪೇಪರ್ ಇದೆಲ್ಲ ನೋಡ್ತೀನಲ್ಲ, ಬರೀ ಗಲಾಟೆ ಗಲಾಟೆ ಅಲ್ಲೆಲ್ಲ ನೋಡಿ ಯಾವುದೋ ಇದರಲ್ಲಿ ಹೋಗಿದ್ದಾರೆ. ಪಾಪ ದರ್ಶನ್ ಅವರು ಪ್ರಮೋಷನ್ ಮಾಡೋಕೆ ಹೋದರೆ ಅವ್ರ ಮೇಲೆ ಒಂದು ಇದನ್ನು ಮಾಡಿದ್ದಾರೆ. ಪಾಪ ಅಲ್ಲಿ ಏನೂ ಇಲ್ಲ ಸರ್, ಅವ್ರ ಮನಸ್ಸಲ್ಲೇ ಆಗಲಿ ಇವ್ರ ಮನಸ್ಸಲ್ಲಿ ಏನೂ ಇಲ್ಲ ಸರ್. ದರ್ಶನ್ ಅವರು ಎಷ್ಟೋ ಇದರಲ್ಲ ಹೇಳಿದ್ದಾರೆ, ನಮ್ಗೆ ದೊಡ್ಡ ಮನೆ ಅದು ನಮಗೆ. ಹೌದು, ಅವ್ರ ತಂದೆಯವರು ತೂಗುದೀಪ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವ್ರ ಜೊತೆ ಎಂಥ ಒಡನಾಟವನ್ನು ಹೊಂದಿದ್ರು, ಕೊನೆಗೆ ಅವರು ಮನೆ ಕಟ್ಟಿದಾಗ ನೋಡಿ ಮೂಪಾ ಕೃಪಾ ಅಂತ ಹೆಸರಿಟ್ರು, ನೋಡಿ ಮುತ್ತುರಾಜ್ ಪಾರ್ವತಮ್ಮ ಕೃಪಾ ಅಂತ ಅಲ್ವಾ. ಯಾಕೆ ಜನಗಳು ಇಷ್ಟೊಂದು ಪಾಪ ಇದು ಮಾಡ್ತಾ, ಏನೂ ಇಲ್ಲ ಅಲ್ಲಿ, ಎಲ್ಲ ಚೆನ್ನಾಗಿದ್ದಾರೆ, ಈ ಜನಗಳ ಇದ್ದಕ್ಕಿದ್ದಂಗೆ ಸೃಷ್ಟಿ ಮಾಡ್ಕೊಂಡು ಮಾಡ್ಕೊಂಡು ಹೇಳಿ. ಅದೇ ಅದೇ, ಅದು ಕಂದಕ ಸೃಷ್ಟಿ ಮಾಡಿ ಬಿಟ್ಬಿಡ್ತಾರೆ, ಆಮೇಲೆ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಇದೆ.